ಡೈರೆಕ್ಟ್ ಮಾಡ್ತೀವಿ ಸಿನಿಮಾ ಮಾಡ್ತಿದ್ರ, ನೀವು ಒಬ್ರಿಗೆ ಡೈರೆಕ್ಟ್ ಮಾಡಲೇಬೇಕು ಅನ್ನೋ ವ್ಯಕ್ತಿ ಯಾರಾದ್ರೂ ಇದ್ದಾರೆ ಕನ್ನಡ ಸಿನಿಮಾ? ಸಿನಿಮಾ ಅಲ್ಲ, ನಾನು ಆ ಥರ ಎಲ್ಲ ಆಲೋಚನೆ ಮಾಡಲ್ಲ. ಬಿಕಾಸ್ ನನಗೆ, ನಾನೊಬ್ಬ ಪರಿಪೂರ್ಣ ನಿರ್ದೇಶಕ ಅಂತ ನನಗೆ ಈಗಲೂ ನಾನು ಒಪ್ಕೊಳ್ಳಲ್ಲ. ಬಿಕಾಸ್ ನಾನು ನಿರ್ದೇಶಕ ಆಗಿರೋದು ಬೈ ಸಿಚುವೇಶನ್, ನನಗೆ ಬೇರೆ ಏನೂ ಆಪ್ಷನ್ ಇರಲಿಲ್ಲ. 8 ಸಿನಿಮಾ ಫ್ಲಾಪ್ ಆದಾಗ ನಾನು ಅಂದ್ಕೊಂಡೆ ಸಾಕು ಸಿನಿಮಾ ಸಹವಾಸ, ಇನ್ನು ಯಾರ್ಯಾರನ್ನೂ ಅಳ್ಳಕ್ಕೆ ಹಾಕೋದು ಬೇಡ, ನಾನು ದುಡಿಯೋಕೆ ಹೋಗ್ತೀನಿ ಅಂತ. ಆವಾಗ ಒಂದು ತಲೆಗೆ ಬಂತು, ಇಲ್ಲ ನಾನು ಇಲ್ಲಿ ತನಕ ಸೋತಿರೋದು ಇನ್ನೊಬ್ಬ ನಿರ್ದೇಶಕ ಸಿನಿಮಾ ಮಾಡಿ, ಒಂದು ಸಿನಿಮಾ ನಾನೇ ನಿರ್ದೇಶನ ಮಾಡ್ತೀನಿ ಅಂತ ಸಿಚುವೇಶನಿಂದ ನನಗೆ ಬೇರೆ ವಿಧಿ ಇಲ್ಲದೆ ಮಾಡಿರೋವಂಥದ್ದು. ಸೊ ಹಾಗಾಗಿ ಸಿನಿಮಾ ಡಿರೆಕ್ಷನ್ ಮಾಡಬೇಕು ಅಂತ ಇದೆ. ಇನ್ನು ನೀವು ಹಂಗೆ ಕೇಳಿದ್ರೆ, ಕೇಳಿದಾಗ ಇವಾಗ ತಲೆಗೆ ಬರ್ತಾರೋಂಥ ಒಂದು ಹೆಸರು ಅಂದರೆ ಇಬ್ಬರು ಹೆಸರು ಹೇಳ್ತೀನಿ, ಅದು ಗೊತ್ತಿಲ್ಲ ಯಾವಾಗ ಆಗುತ್ತೋ ಅದು ಆಗುತ್ತೋ ಅಂತ. ಶಿವಣ್ಣ ಅವರಿಗೆ ಒಂದು ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತ ಇದೆ, ಇನ್ನೊಂದು ಸುದೀಪ್ ಸರ್ಗೆ. ಬಟ್ ಅದೆರಡು ಸದ್ಯಕ್ಕಂತೂ ಆಗಲ್ಲ, ಟೈಮ್ ಬಂದಾಗ ಮಾಡೋಣ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ನಿಮ್ಗೆಲ್ರಿಗೂ.